ಇದು ಇವ್ರ ಕೆಲಸನಾ? ಸ್ಟೇಷನ್ನು ಈ ವಸಂತನ್ಗೆ ಧೂಳಿಗೆ ಸಮ. ಹೊರಗೆ ಬರ್ತೀನಿ, ನಿನ್ನ ಕಣ್ಣಲ್ಲಿ ಕಾಣ್ತಿರೋ ಅಹಂಕಾರನ ಅಳಿಸ್ತೀನಿ. ನಿನ್ನ ಮನೇನ ಕಿತ್ಕೊಂಡೆ ಕಿತ್ಕೋತೀನಿ. ಅದೇ ಕಿತ್ಕೋತೀಯ ಅಂತ ನಾನು ನೋಡ್ತೀನಿ ಕಣಲ್ಲಿ. ಇದ್ದಪ್ಪ ವರ್ಷೆ ಅಂದರೆ ಈ ಕಾಂಗ್ರೆಸ್ಗೆ ಕರೆಂಟು ಅಲ್ಲಿಂದ ಪಾಸ್ ಆಗ್ತಾ ಇದೆ. ಆರೋಪಿಗಳ ಮೇಲೆ ಕೈ ಮಾಡೋ ಹಾಗಿಲ್ಲ ಗೊತ್ತಲ್ವಾ ಕಾನೂನು? ಯಾವುದ ಕಾನೂನು? ಹುಡುಗಿಯರ ಮುಂದೆ ಸ್ಕೋಪ್ ತಗೊಳೋದನ್ನ ಕಡಿಮೆ ಮಾಡಿ ಇನ್ಸ್ಪೆಕ್ಟ್ರೆ. ಚರ್ಮ ಸುಲಿದು ಬಿಡ್ತೀನಿ. ಅದರಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿನೇ ಇದೆ ಸರ್. ಇವನೊಬ್ಬ ಲೋಫರ್, ಇವನ್ ಜೊತೆಗೆ ನೀವ್ಯಾಕೆ ಬೈಕೊಡೋದಕ್ಕೆ ಹೋಗ್ತೀರಾ? ಇಂಥವ್ರಿಗೆ ಜೈಲೇ ಕರೆಕ್ಟಾದ ಜಾಗ. ಏಯ್, ಒಂದು ಸಲ ನನ್ನ ಮನೆ ಮೇಲೆ ಕಣ್ಣು ಹಾಕಿದ್ದಕ್ಕೆ ಕಂಬಿ ಹಿಂದೆ ಇದೆಯಾ? ನನ್ನ ಮೇಲೇನಾದರೂ ಕಣ್ಣು ಹಾಕಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಶಾಂತಿ ಶಾಂತಿ ಶಾಂತಿ. ಅಣ್ಣಾಜಿ. ಶಾಸ್ತ್ರಿಗಳೇ, ಆ ವಸಂತನ್ನ ಬೈಟುನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಿಮಗೆ ಇಂಥ ಚೀಪ್ ಕಾಂಟ್ಯಾಕ್ಟ್ಸ್ ಇದೆಯಾ ಅಂತ ಪೊಲೀಸ್ ಅವನು ಕೇಳ್ದ. ನಾನು ಇಲ್ಲ ಅಂತ ಹೇಳಿದ್ದೀನಿ ಅಣ್ಣಾಜಿ. ನಾನು ನೋಡ್ಕೋತೀನಿ. ಅಣ್ಣಾಜಿನೇ ಕೆಣಕೋಷ್ಟು ದಿಮಾಕ ಈ ಪೊಲೀಸ್ ಇನ್ಸ್ಪೆಕ್ಟರ್ಗೆ. ನವರಾತ್ರಿ ಹತ್ರ ಬಂತಲ್ಲ, ನಮ್ಮ ಆಶ್ರಮದ ಮಕ್ಕಳಿಗೆಲ್ಲ ಬಟ್ಟೆ ಹೊಲಿಸ್ಬೇಕು ಅನ್ಕೊಂಡಿದ್ವಿ, ನಿನ್ ನೆನಪಾಯ್ತು ಅದಕ್ಕೆ ಬಂದೆ. ಅಯ್ಯೋ ಅದಕ್ಕೇನು ಆಂಟಿ, ಧಾರಾಳವಾಗಿ ಹೊಲ್ಕೊಡ್ತೀನಿ. ನಿನಗೆ ಗೊತ್ತು ಆಶ್ರಮ ಆಗಿರೋದ್ರಿಂದ ಬಜೆಟ್ ಸ್ವಲ್ಪ ಕಮ್ಮಿ ಇರುತ್ತೆ. ಸೇವೆ ಅನ್ಕೊಂಡು ಹೊಲ್ಕೊಡ್ತೀನಿ ಆಂಟಿ, ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಈ ಸಲ ಒಟ್ಟು 200 ಮಕ್ಕಳಿದ್ದಾರೆ ನಮ್ಮ ಆಶ್ರಮದಲ್ಲಿ. ಚೀಪನ್ ಬೆಸ್ಟಾಗಿ ಎಷ್ಟು ಕಡಿಮೆಲಿ ಆಗುತ್ತೋ ಅಷ್ಟ್ರಲ್ಲಿ ಹೊಲ್ದ್ಕೊಡಿ. ಒಳ್ಳೆ ಕ್ವಾಲಿಟಿ ಬಟ್ಟೆನೇ ಯೂಸ್ ಮಾಡ್ತೀನಿ, ಆದಷ್ಟು ವರ್ಕ್ ಇರೋ ಹಾಗೆ ನೋಡ್ಕೋತೀನಿ. ನಿನ್ನ ಮೇಲೆ ನಂಬಿಕೆ ಇದೆ ಅಪ್ಪು, ಅದಕ್ಕೆ ಬಂದೆ. ಇದು ಸ್ವಲ್ಪ ಅಡ್ವಾನ್ಸ್, ಬಟ್ಟೆ ಎಲ್ಲ ರೆಡಿ ಆದಮೇಲೆ ಇನ್ನು ಮಿಕ್ಕಿದ ಸೆಟ್ಲ್ ಮಾಡ್ತೀನಿ. ಆಯಿತು ಆಂಟಿ, ಬರ್ತೀನಿ. ಅಪ್ಪು, ನವರಾತ್ರಿ ಅಂದರೆ ಸಮಯ ತುಂಬ ಕಡಿಮೆ ಇದೆ, ಅಷ್ಟು ಮಕ್ಕಳಿಗೆ ಬಟ್ಟೆ ಹೊಲಿಯೋದು ಅಂದರೆ
ಕಷ್ಟ ಆಗಲ್ವಾ ಅಮ್ಮ? ನಾಲ್ಕೈದು ಜನ ಪರಿಚಯದವ್ರನ್ನ ಇಟ್ಕೊಂಡು ಹೊಲ್ಕೊಡ್ತೀನಮ್ಮ, ಹಗಲು ರಾತ್ರಿ ಕೆಲಸ ಮಾಡಿದ್ರೆ ಆಯ್ತು. ಅದೇನೋ ಸರಿನಮ್ಮ, ಆದರೆ ಇಷ್ಟು ಸಣ್ಣ ಅಮೌಂಟಲ್ಲಿ ಅಷ್ಟೊಂದು ಜನಕ್ಕೆ ಬಟ್ಟೆ ಮೆಟೀರಿಯಲ್ಸು, ಸೂಜಿ ದಾರ, ಹೊಲಿಯೋರಿಗೆ ಕೂಲಿ ಕೊಡೋಕ್ಕಾಗತ್ತೇನಮ್ಮ? ಅಂಗಡಿಯವ್ರ ಹತ್ರ ಸಾಲ ತಗೋತೀನಿ ಬಿಡಪ್ಪ, ಹಣ ಬಂದ ತಕ್ಷಣ ಸೆಟ್ಲ್ ಮಾಡಿದ್ರೆ ಆಯಿತು. ಒಟ್ಟಿನಲ್ಲಿ ಬ್ಯುಸಿ ಆಗಿರೋದಕ್ಕೆ ಒಂದು ಕೆಲಸ ಅಂತ ಆಯ್ತಲ್ಲಪ್ಪ, ಅಷ್ಟೇ ಸಾಕು. ಅಲ್ಲ ಅಪ್ಪ, ಕೆಲಸ ಜಾಸ್ತಿ ಲಾಭ ಕಡಿಮೆ, ಎಷ್ಟು ದಿನ ಅಂತ ಹೀಗೆ ದುಡಿತಾ ಇರ್ತೀಯ? ರೆಟ್ಟೆಯಲ್ಲಿ ಶಕ್ತಿ ಇರೋ ತನಕ ದುಡಿತೇನಮ್ಮ. ಬೈಟು ವಸಂತ. ಶಾಸ್ತ್ರಿಗಳೇ, ನೋಡಿದ್ಯಾ ಬೈಟು, ನಾ ಹೇಳಿರ್ಲಿಲ್ವಾ ನಿಂಗೆ ಅಣ್ಣಾಜಿ ನಮ್ಮ ಕೈ ಬಿಡಲ್ಲ ಅಂತ? ಅಣ್ಣಾಜಿನೇ ಫೋನ್ ಮಾಡಿದ್ರು ನನಗೆ, ಹುಡುಗರನ್ನ ಬಿಡಿಸ್ಕೊಂಡು ಬಾ ಅಂತ. ಮತ್ತೆ ಇನ್ಸ್ಪೆಕ್ಟರ್ ಫೋನ್ ಮಾಡಿದಾಗ ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ ಅಂದ್ರಂತೆ? ಅದೆಲ್ಲ ಪೊಲೀಸ್ ಟೆಕ್ನಿಕ್, ಅಣ್ಣಾಜಿ ಹತ್ರ ಮಾತಾಡಿಲ್ಲ, ಅದನ್ನೆಲ್ಲ ನಂಬೇಡಿ. ನೋಡಿದೇನೋ ಬೈಟು, ನಾನು ಹಿಂಗೆ ಹೇಳಿರ್ಲಿಲ್ವಾ ಅದನ್ನೇ ಶಾಸ್ತ್ರಿಗಳು ನಿಂಗೆ ಹೇಳ್ತಿರೋದು? ಏನು ಟೆನ್ಷನ್ ಮಾಡ್ಕೋಬೇಡಿ, 10 ನಿಮಿಷದಲ್ಲಿ ಬಿಡಿಸ್ಕೊಂಡು ಹೋಗ್ತೀನಿ. ಆ ಇನ್ಸ್ಪೆಕ್ಟರ್ ತುಂಬ ಎಗರಾಡ್ತಾ ಇದ್ದ ಶಾಸ್ತ್ರಿಗಳೇ, ಬಿಡಿಸಿ ನಮ್ಮನ್ನ, ಇದೇ ಅವನಿಗೆ. ಹಲೋ ಶಾಸ್ತ್ರಿಗಳೇ, ಸ್ಟೇಷನ್ ಇನ್ಸ್ಪೆಕ್ಟರ್ ಪರ್ಮಿಷನ್ ಇಲ್ಲದೆ ಆರೋಪಿಗಳನ್ನ ಮಾತಾಡ್ಸೋದಿಲ್ಲ. ದಿಂಬಿಗೆ ತಲೆ ಜಜ್ಜಿಕೊಂಡ್ರೆ ಏನೂ ಆಗೋದಿಲ್ಲ, ಗೋಡೆಗೆ ತಲೆ ಜಜ್ಜಿಕೊಂಡ್ರೆ ಗೋಡೆ ಬಿದ್ದೋಗುತ್ತೆ. ಕಾನೂನಿನ ತಲೆ ಅಲ್ವಾ, ಗಟ್ಟಿಯಾಗಿರುತ್ತೆ. ನೀವು ಹೊಡೆ ಸಿಂಗಮ್ ತರ ರೀ. ಏನೋ ನಮ್ಮ ಹುಡುಗರು ತಪ್ಪು ಮಾಡಿಬಿಟ್ಟಿದ್ದಾರೆ, ದೊಡ್ಡ ಮನಸ್ಸು ಮಾಡಿ ಅವ್ರನ್ನ ಬಿಡುಗಡೆ ಮಾಡಿ. ಕಂಪ್ಲೇಂಟ್ ಸ್ಟ್ರಾಂಗ್ ಆಗಿದೆ ಶಾಸ್ತ್ರಿಗಳೇ. FIR ಆಗಿದೆಯಾ? ಇನ್ನೂ ಇಲ್ಲ, 24 ಗಂಟೆ ಟೈಮ್ ಇದೆ. ಔಟ್ ಆಫ್ ದ ಕೋರ್ಟ್ ಏನಾದರೂ ಸೆಟ್ಲ್ಮೆಂಟ್? ಅಪರ್ಣ ಅವರು ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ಚಾನ್ಸಸ್ ಇದೆ. ನಮಸ್ಕಾರ. ತಾವು? ನನ್ನ ಹೆಸರು ಸೀತಾರಾಮ ಶಾಸ್ತ್ರಿ ಅಂತ, ಶಾರ್ಟ್ ಆಗಿ ಶಾಸ್ತ್ರಿ ಅಂತ ಕರೀತಾರೆ. ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಹೇಳಿ. ನಾನು ಸೀನಿಯರ್ ಸಿಟಿಸನ್, ನನ್ನಿಂದ ನಿಮ್ಗೆ ಯಾವ ಅಪಾಯನೂ ಇಲ್ಲ, ಒಳಗೆ ಬಂದು ಮಾತಾಡ್ಬೋದಾ? ಬನ್ನಿ. ಸೌಭಾಗ್ಯ, ಒಂದು ಲೋಟ ನೀರು ತಗೊಂಡ್ ಬಾ. ಸರ್ ಕೂತ್ಕೋ. ನೀನೇನಮ್ಮ ಅಪರ್ಣ ಅಂದ್ರೆ? ಹೌದು, ನೀವು ಏನೋ ಡಿಸೈನ್ ಮಾಡ್ತಿರೋ ಹಾಗಿದೆ. ಅವಳು ಫ್ಯಾಷನ್ ಡಿಸೈನರು. ಓ ಹೌದಾ? ಹ್ಮ್. ಆ ಡಿಸೈನ್ ನೀನೇನ ಮಾಡಿದ್ದು? ಹೌದು. ಓ, ಒಳ್ಳೆ ಟೇಸ್ಟ್ ಇದೆ. ಸ್ವಲ್ಪ ನೀರು ಕೊಡ್ತೀರಾ? ಸರ್ ಇಲ್ಲೇ ಇಟ್ಟಿದ್ದೀನಿ. ಸ್ವಲ್ಪ ಏಜ್ ಆದರೆ ರಾಮಕೃಷ್ಣ ಅಂತ ಸೆಟ್ಲ್ ಆಗ್ಬಿಡ್ಬೇಕು.
ಏನಂತೀರ ಚಂದ್ರನ್ ಅವರೇ? ಸರ್, ನೀವ್ಯಾರು? ನಾನು ಶಾಸ್ತ್ರಿ ಅಂತ, ಅಣ್ಣಾಜಿ ರೈಟ್ ಹ್ಯಾಂಡ್. ಬಡವ ನಿನ್ ಮಡದ್ದಾಗಿರುವಂತ ದೊಡ್ಡವ್ರು ಹೇಳ್ತಾರೆ, ನಮ್ಗೆ ಯಾಕಮ್ಮ ದೊಡ್ಡವ್ರ ಸವಾಸ? ಅಣ್ಣಾಜಿನ ಎದುರ ಕೊಡೋದು ಒಂದೇ, ಹಸಿದ ಹುಲಿ ಮುಂದೆ ಹೋಗಿ ನಿಂತ್ಕೊಳ್ಳೋದು ಒಂದೇ. ಇನ್ನು ವಸಂತ, ನೀನಾಗಲೇ ನೋಡಿರ್ಬೇಕಲ್ಲ, ಒಬ್ಬ ಹಿರಿಯನಾಗಿ ಹಿತೈಷಿಯಾಗಿ ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಅವ್ರ ಸವಾಸ ಬೇಡಮ್ಮ, ಅವ್ರು ಸರಿ ಇಲ್ಲ. ಮುಂಚೆನೂ ಇದೇ ಥರ ಒಂದು ಫ್ಯಾಮಿಲಿ ಅಣ್ಣಾಜಿನ ಎದುರು ಹಾಕೋದು, ಇವತ್ತು ಅವ್ರು ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ. ಒಂದು ಹೆಣ ಲಾರಿ ಚಕ್ರಕ್ಕೆ ಸಿಕ್ಕಾಕೋತಂತೆ, ಸ್ಪಾಟ್ ಔಟ್. ಇನ್ನೊಂದು ಹೆಣ ರೈಲ್ವೆ ಟ್ರ್ಯಾಕಲ್ಲಿ ಸಿಕ್ತು ಅಂತೇಳಿ ಜನ ಮಾತಾಡ್ಕೋತಾ ಇದ್ರು. ಬಿಡಮ್ಮ, ನಮ್ಗೆ ಯಾಕೆ ಬೇರೆಯವ್ರ ದುಃಖ, ನಮ್ಮ ಹುಷಾರಲ್ಲಿ ನಾವಿರಬೇಕು. ಆ ಕಂಪ್ಲೇಂಟ್ ವಾಪಸ್ ತಗೊಂಬಿಡಮ್ಮ. ನೀವು ಅಣ್ಣಾಜಿಗೆ ಬ್ರೋಕರ್ ಕೆಲಸ ಮಾಡ್ತೀರಾ? ಒಬ್ಬ ನಮ್ಮ ಮನೆಗೆ ಬಂದು ಹೋಗಿದ್ದಕ್ಕೆ ಆಲ್ರೆಡಿ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ಅಂಥದ್ರಲ್ಲಿ ನೀವು ರೈಲು ಲಾರಿ ಅಂತ ಪ್ರಾಣ ಬೆದರಿಕೆ ಹಾಕ್ತಿದ್ದೀರಾ? ಮೊದಲೇ ವಯಸ್ಸಾಗಿದೆ, ಬಿ ಪಿ ಬೇರೆ ಇದೆ, ಆರಾಮಾಗಿರಿ. ರಾಮ ಕೃಷ್ಣ ಅಂತ ಜಪ ಮಾಡಿಕೊಂಡು ನಿನ್ನ ಬುದ್ಧಿವಂತೆ ಅಂತ ಅಂದ್ಕೊಂಡಿದ್ದೆ. ಶಾಸ್ತ್ರಿಗಳೇ, ನನ್ನ ಮೇಲೆ ಯಾರಾದರೂ ದಾಳಿ ಮಾಡಿದ್ರೆ ಕನಿಷ್ಠ ಪಕ್ಷ 4 ಜನ ಸಾಯಿಸಿದ ಮೇಲೇ ನಾನು ಸಾಯೋದು. ಅಂಥದ್ರಲ್ಲಿ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿರೋ ಈ ಮನೆ ಮೇಲೆ ಯಾರಾದರೂ ದಾಳಿ ಮಾಡೋಕ್ಕೆ ಬಂದರೆ ಅಲ್ಲಿ ನಡೆಯೋ ಅನಾಹುತ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ಬೋದು. ಅದೇ ಅವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಲಾರಿ ಬಸ್ ಚಾಕು ಚೂರಿಯಿಂದ ನಿಮ್ಮೆಲ್ಲರನ್ನು ಕಾಪಾಡಲಿ. ಒಳ್ಳೇದಾಗಲಿ, ಕ್ಷೇಮವಾಗಿ ಮನೆ ತಲುಪಿ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ನಮ್ಮ ಅಣ್ಣಂದು ಅವನ ಬರ್ಡೇಗೆ ಪ್ರೆಸೆಂಟ್ ಮಾಡಬೇಕು ಅಂತಿದ್ದೀನಿ. ಹೇಗಿದ್ದಾನೆ, ಹೀರೋ ಥರ ಇಲ್ವಾ? ಓ, ಅಂದಹಾಗೆ ಏನು ಮೇಡಮ್? ಇನ್ನೂ ಈ ಮಂತ್ ಹಾಸ್ಟೆಲ್ ಫೀಸ್ ಕಟ್ಟಿಲ್ವಂತೆ ನೀನು. ಮ್ಯಾನೇಜ್ಮೆಂಟಿಂದ ಫೋನ್ ಬಂದಿತ್ತು. ಯಾವಾಗಲೂ 2 ದಿನ ಮುಂಚೆನೇ ಫೀಸ್ ಕಟ್ಬಿಡ್ತಿದ್ಯಲ್ಲಮ್ಮ, ಏನಾದರೂ ಸಮಸ್ಯೆನಾ? ಸಮಸ್ಯೆ ಏನೂ ಇಲ್ಲ ಮೇಡಮ್, ನಮ್ಮ ಅಣ್ಣ ಸ್ವಲ್ಪ ಬ್ಯುಸಿ ಆಗಿದ್ರು, ಇವತ್ತು ಕಟ್ಬಿಡ್ತೀನಿ. ಸರಿಮ್ಮ, ಒಳ್ಳೇದು. ಛೇ, ಇದೇ ಮೊದಲನೇ ಸಲ ಒಬ್ಬರ ಹತ್ರ ಹೇಳಿಸ್ಕೊಂಡು ಫೀಸ್ ಕಟ್ಟೋಂಗಾಗಿದ್ದು. ಏನಾದ ನಮ್ಮಣ್ಣ? ಏನಾಗಿದೆ ಅವನಿಗೆ? ನಾರ್ಮಲಿ ಅವನು ಎಷ್ಟೇ ಬಿಸಿ ಇದ್ರು ನಂಗೆ ವಾಪಸ್ ಕಾಲ್ ಮಾಡ್ತಿದ್ದ, ಆದರೆ ಇವಾಗ ನನ್ನ ಮೇಲಿಂದ ಮೇಲ್ ಫೋನ್ ಮಾಡಿದ್ರು ಅವನು ಫೋನೇ ಮಾಡ್ತಿಲ್ಲ. ಏನು ಮಾಡೋದು ಇವಾಗ?
ನನಗೆ ಯಾಕೋ ಈ ಸಮಸ್ಯೆ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ. ನಿಮಗೂ ಅಷ್ಟೇ ರೀ, ಏನಾಗುತ್ತೋ ಏನು ಅಂತ ತುಂಬ ಎದೆ ಹೊಡ್ಕೋತಾ ಇದೆ. ನಮ್ಮ ಭಯಾನೇ ಅವ್ರಿಗೆ ಆಯುಧ, ಅದಕ್ಕೆ ಅವಕಾಶ ಕೊಡಬಾರ್ದು. ಈಗ ಕಳ್ಕೊಳಕ್ಕಿರೋದು ನನಗೆ ಪ್ರಾಣ ಮಾತ್ರ. ನಮ್ಮ ಮನೆ ತಂಟೆಗೆ ಬಂದರೆ ಅವ್ರ ಹತ್ರ ಇರೋದನ್ನೆಲ್ಲ ಕಳೆದು ಹಾಕ್ಬಿಡ್ತೀನಿ. ಎಫ್ ಐ ಆರ್ ಆಗದೆ ಬೇರೆ ದಾರಿನೇ ಇಲ್ಲ ಶಾಸ್ತ್ರಿಗಳೇ. ಸರ್, ಪೊಲೀಸ್ ಸ್ಟೇಷನ್ ನಮಗೆ ಹೊಸ್ತಲ್ಲ, ಕೇಸ್ಗಳು ನಿಮಗೆ ಹೊಸ್ತಲ್ಲ. ಬೆಳೆಸೋದು ಬೇಡ. ಭಯಾ ಮೀಡಿಯಾ ಮಾತಾಡಿಕೊಂಡು ಕಾಂಪ್ರಮೈಸ್. ಸರ್ಕಾರದಿಂದ ನಂಗೆ ಕರೆಕ್ಟಾಗಿ ಸಂಬಳ ಬರ್ತಿದೆ ಶಾಸ್ತ್ರಿಗಳೇ. ಅದೇ ಸರ್ಕಾರದಲ್ಲಿ ನಮಗೆ ಬೇಕಾದಷ್ಟು ಜನ ಆಗ್ತಿರಿದ್ದಾರೆ. ಒಂದು ಫೋನ್ ಹೊಡೆಸಿದ್ರೆ ಏನು ಟ್ರಾನ್ಸ್ಫರ್ ಮಾಡಿಸ್ತೀರಾ? ಎಲ್ಲೇ ಹೋದ್ರು ಇದೇ ಟೇಬಲ್, ಇದೇ ಕುರ್ಚಿ, ಇದೇ ಸಂಬಳ. ಹೇ ಮಾದೇವಪ್ಪ, ಆಗ್ರಿ ಎಫ್ ಐ ಆರ್ನ. ಯಾವನ್ ಬಂದು ಏನ್ ಮಾಡ್ತಾನೆ ನಾನೇ ನೋಡ್ತೀನಿ. ಶ್ರೀ ಸಾಹೇಬ್ರೆ, ಇದೇನು ದೊಡ್ಡ ಮರ್ಡರ್ ಕೇಸ್ ಅಲ್ಲ, ಪೆಟ್ಟಿ ಕೇಸು. ನಮ್ಮ ಲಾಯರ್ ಬಂದ್ರೆ 10 ನಿಮಿಷದಲ್ಲಿ ಬೇಲ್ ಕೊಟ್ಟು ನಮ್ಮ ಹುಡುಗರನ್ನ ಕರ್ಕೊಂಡು ಹೋಗ್ತೀನಿ. ಹಾಕಿ ಶಾಸ್ತ್ರಿಗಳೇ ಫೋನು, ನಮ್ಮ ಕದರ್ ಏನು ಅಂತ ಸಾಹೇಬ್ರಿಗೆ ತೋರ್ಸೋಣ. ಎರಡು ದಿನ ಕೋರ್ಟಿಗೆ ರಜಾ, ಯಾವುದೇ ರೀತಿ ಬೇಲು ಸಿಗಲ್ಲ. ಶಾಸ್ತ್ರಿಗಳೇ, ನಿಮ್ಮ ಹುಡುಗರು 2 ಹಗಲು 2 ರಾತ್ರಿ ಈ ಸೆಲ್ಲಲ್ಲೇ ಕುಳಿಬೇಕು. ಯಾರು ಕಾಪಾಡಕ್ಕಾಗಲ್ಲ. ಎತ್ತೋ ಗಾಡಿನ. ನನ್ಗೆ ಯಾಕೋ ಈ ಸಮಸ್ಯೆ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ. ಆ ದೇವ್ರ ನಿಮ್ಗೆ ಒಳ್ಳೇದು ಮಾಡ್ಲಿ. ಲಾರಿ ಬಸ್ ಚಾಕುಚೂರಿಯಿಂದ ನಿಮ್ಮೆಲ್ಲರನ್ನ ಕಾಪಾಡ್ಲಿ. ವಸಂತ ಮೇಲೆ ಎಫ್ ಐ ಆರ್ ಹಾಕಿದ್ದೀನಿ. ಕೋರ್ಟ್ ರಜೆ ಇರೋದ್ರಿಂದ ಅವನಿಗೆ 2-3 ದಿನ ಬೇಲ್ ಸಿಗಲ್ಲ. ವಾಪಸ್ ಬಂದಮೇಲೆ ಮತ್ತೆ ಅವನಿಂದ ತೊಂದರೆ ಆಗ್ಬೋದೇನೋ ಸರ್. ಅವನು ನಿಮ್ಮ ಇಶುಗೆ ಬಂದರೆ ಕೈ ಕಾಲು ಮುರಿದು ಬಿಡ್ತೀನಿ. ಯಾವಾಗಲೂ ನೀನು ನನ್ನ ಜೊತೆಲಿರಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ದೆ ಅಲ್ವಾ, ಅದಕ್ಕೆ ಈ ಸರ